ಹಲೋ, ಹಲೋ, ನಮಸ್ಕಾರ ಮೇಡಮ್ ಅವರ. ನಮಸ್ತೆ. ಹೇಳಿ. ಚೆನ್ನಾಗಿದ್ರಿ ಮೇಡಮ್ ಅವ್ರ ಒಟ್ರ ಮನೆಯಲ್ಲಿ? ಹೌದಪ್ಪ, ಹೇಳಿ. ಅಮ್ಮವ್ರು ಚೆನ್ನಾಗದ್ರಲ್ರಿ? ಬರ್ತೀ ಅಮ್ಮರು ಚೆನ್ನಾಗಿದಾರಪ್ಪ. ಇಲ್ಲಿ ಮೈಸೂರಿಗೆ ಅದಾರೆ ಅಮ್ಮ, ಬೆಳಂಗ್ರಿಗೆ ಅದಾರೆ ಅಮ್ಮರು? ಅಮ್ಮ ಬೆಂಗಳೂರು. ಹೌದ್ರಿ ಮೇಡಮ್. ಅವ್ರ ಅದ ನಮ್ಮ ಅಭಿಮಾನ ಸಂಘದ ಅಷ್ಟರು ಬರ್ಬೇಕಂತ ಮಾಡಿದ್ದು ರೀ. ಹಾ, ಅದ ಅಪ್ಪಾಜಿ ಅವ್ರದ್ದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಮಾಡೋ ಸಂಬಂಧ ನಾವು ಸಿಂಪಲ್ ಆಗಿ ಇಲ್ಲೇ ಹಾವೇರಿ ಜಿಲ್ಲೆಯಲ್ಲಿ ಮಾಡ್ತಾ ಇದೆ ಮೇಡಮ್. ಅವರ ಓ ಸರಿ ಸರಿ. 12 ವರ್ಷದ್ದು. ಹಾ ಸಿಂಪಲ್ ಆಗಿ ಎಲ್ಲ ಇಲ್ಲೇ ನಮ್ಮ ಕಮಿಟಿಯವರು, ನಮ್ಮ ರಾಜ್ಯಾಧ್ಯಕ್ಷರು ವೈಶ್ವಮೂರ್ತಿ ಅಣ್ಣವರು ಹಾ ಅಲ್ಲೇ ನಿಮ್ಮ ಜಿಲ್ಲೆದಲ್ಲೇ ಸಿಂಪಲ್ ಆಗಿ ಮಾಡ್ರಪ್ಪ ಅಂತಂದು ಹೇಳಿದ್ರು ಮೇಡಮ್. ಅದಕ್ಕೆ ಓ ಸರಿ ಸರಿ, ಮಾಡಿ ಮಾಡಿಪ್ಪ. ಅದು ಚೆನ್ನಾಗಿ. ಇದ್ರಿಗೆ ಮತ್ತೆ ಕೋವಿಡ್ ಒಂದು ಮತ್ತೇನೆ ಬೇರೆ ಅದಾದ ಹೇಳ್ತಾರೆ, ಈಗ ಬೆಂಗಳೂರಿಗೆ ಅಷ್ಟು ಹೋಗೋದ್ ಬೇಡ ಹೋಯ್ ಅಂತಂದು. ಹೌದು ಅದಕ್ಕೆ ಮೇಡಮ್ ಅವರ, ನೀವು ಕುಮಾರ್ ಬಂಗಾರಪ್ಪ ಅವ್ರ ಮಗಳ ಮದುವೆಗೆ ಬಂದಿದ್ರಿ ಅಮ್ಮವ್ರು, ನೀವು ಹೌದು ಹೌದು ಹೌದು. ನಿಮ್ಮನ್ನ ಭೇಟಿ ಮಾಡಕ್ ಅವಕಾಶ ಆಗ್ಲಿ ಮೇಡಮ್ ಅವರ. ಅಲ್ಲ ನೂಕು ನೂಗ್ಲು ಜನದಲ್ಲಿ ಏನ್ ಮಾಡ್ತಾರೆ, ಚೆನ್ನಾಗಾಯ್ತು ಮೇಡಮ್ ಅವ್ರ ಕಾರ್ಯಕ್ರಮ. ನಿಮ್ಮನ್ನು ನೋಡೋ ಭಾಗ್ಯ ಸಿಕ್ತು. ಮನೆ ಹತ್ರ ಬಂದ್ರೆ ಮೇಡಮ್ ಅವ್ರ, ನಾನು ಮತ್ತೆ ನಿಮ್ಗೆ ಅಲ್ಲ ಜೆ ಪಿ ನಗರ ಮನೆಗೆ. ಓ, ನಾನು ಅಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟು, ನಾನು ಅಮ್ಮ. ಹೌದ್ರಿ, ನಾನು ನಿಮ್ಗೆ ಒಂದು ಇದಿತ್ತು ಮೇಡಮ್ ಅವ್ರ, ಕೊಡೋದು ಅದನ್ನ ಗಿಫ್ಟ್ ತಗೊಂಬಂದಿದ್ವಿ ಅಪ್ಪಾಜಿಯವ್ರದ್ದು ಒಂದು ಫೋಟೋ ಇದ್ರದ್ದು, ಅಯ್ಯೋ, ಅದನ್ನ ಇಲ್ಲ ಕೊಟ್ಟು ಕೊಟ್ಟು ಹೋಗ್ಬೇಕಾಗಿತ್ತು ನೀವು. ಅದು ಕಾರಲ್ಲಿ ನಿಮ್ಮನ್ನ ಇದನ್ ಬಂದ್ರು ನಾವು ಸಿದ್ದರಾಮಯ್ಯ ಫೋನ್ ಮಾಡಿ, ಹಾ, ಮತ್ತೆ ನೀವು ಸೀದಾ ಇಲ್ಲೇ ನಿಮ್ಮನೆಗೆ ಬಂದಿರ್ತಾನ ಅಮ್ಮರ್ನ. ನಾವು ಅವರು ಇನ್ನೊಂದು ಶಿವರಾಜ್ ಅಂತ ಹುಡುಗ್ರೆ ಮೇಡಮ್ ಅವರ, ಹಾ ಅಪ್ಪಾಜಿ ದೊಡ್ಡ ಪಿಯಾನೋ. ನಾನು ಅಮ್ಮರ ಕಣ್ತುಂಬನ್ ನೋಡಿದೆ, ಅವ್ರದ್ದು ಆಶೀರ್ವಾದ ಪಡಿಬೇಕು. ನಾನು ಇಲ್ಲಿ ಜೆ ಪಿ ನಗರ ಮನೆಗೆ ಹೋರ್ಸಿರ್ತಾರೆ, ಮತ್ತ ಅನಿರುದ್ಧ ಸರ್ ಮನೇಲಿ ಇರ್ತಾರೆ, ರೆಸ್ಟ್ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ತಾರೆ ಅಂತ ನಾವು ಈ ಪ್ಲಾನ್ ಮಾಡಿ ಇಲ್ಲಿ ಬಂದ್ರೆ ಮೇಡಮ್ ಅವರ. ಹ್ಮ್ ಅಲ್ಲಿ ಉಜ್ಜಲ ಅಮ್ಮರು ಅಜ್ಜಾರು ಇದ್ರು ಮಾತಾಡ್ಸಿದ್ವಿ ರೀ. ಓ ಇಲ್ಲಪ್ಪ, ಸರಿ. ಅವ್ರ ಪಾಪ ಬರೋದು ಲೇಟ್ ಆಗುತ್ತೆ, ಮತ್ ನಿಮಗೆ ಫೋನ್ಗೆ ಏನ್ ಮಾಡಕ್ ಹೋಗ್ಲಿಲ್ಲ ಮೇಡಮ್ ಅವ್ರ, ಮತ್ತೆ ಎಷ್ಟೊತ್ತಾಗತ್ತೆ ನಾ ಬರೋದು? ನಮಗ್ ಒಂದ್ ಕಡೆ ಹೋದ್ರೆ ಒಂದ್ ಕಡೆಯಿಂದ ಬೇರೆ ಕಡೆ ಹೋಗ್ಬಿಟ್ಟು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಒಂದ್ಸತಿ ಬರ್ತೀವಿ. ಹೌದು ಮೇಡಮ್ ಅವ್ರ, ಹ್ಮ್ ಅದು ನಿಮ್ಮನ್ನ ನೋಡಿದ ಒಂದು ಬಾಣಕ್ಕೆ ಸಿಗ್ತಾರೆ ಮೇಡಮ್ ಅವ್ರ. ನಿಮ್ಗೆ ಅಷ್ಟೇ ಸಾಕು, ನಿಮ್ ಚೆನ್ನಾಗಿರ್ಬೇಕು, ನಿಮ್ ಕುಟುಂಬ ಯಾವಾಗ್ಲೂ ಓ ನಗ್ನತ್ತ ನೂರ್ಕಾಲ ಅಂತ ನಾ ಶುಭಾರಿಸ್ತೇನೆ ಮೇಡಮ್ ಅವ್ರ. ಹೂನಪ್ಪ ಹೂನಪ್ಪ. ನೀವು ವಸ್ತ್ರ ಅಲಂಕಾರ ಮಾಡಿದ್ರು, ಕದಂಬ ಸಿನಿಮಾ ಮೊನ್ನೆ ಹಾಕಿದ್ದು ಮೇಡಮ್ ಅವ್ರ ನೋಡಿದೆ, ಹ್ಮ್. ನೀವು ತುಂಬಾ ಚೆನ್ನಾಗಿ ವಸ್ತ್ರ ಅಲಂಕಾರ ವಿನ್ಯಾಸ ಮಾಡಿದ್ದಾರೆ. ಇನ್ನು ನಿಮ್ ಕಡೆದ ಒಳ್ಳೆ ಸೇವೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಶುಭಾರಿಸ್ತೇನೆ ನಾನು ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ನಿಮ್ ಜೊತೆಗೆ ನಾವು ಯಾವಾಗಲೂ ಚಿರಋಣಿ ಮೇಡಮ್ ಅವರ. ಮೊನ್ನೆ ನಾನು ಹುಟ್ಟಹಬ್ಬಕ್ಕೆ ನೀವು ವಿಶ್ ಮಾಡಿದ್ದೀರಾ, ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಪಾ. ಜಸ್ಟ್ ಜ್ಯೇಷ್ಠವರ್ಧನ್ ಶ್ಲೋಕ ಅವರು, ಅವರು ಚೆನ್ನಾಗಿ ಓದಿ ಮುಂದಕ್ಕೆ ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ ಆಗಲಿ ಅಂತ ಶುಭಾರಿಸ್ತೇನೆ ಮೇಡಮ್ ಅವರು. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಳೆನು ನಮ್ಮ ಕಡೆಗೆ ಈಗೀಗ ಒಂದು ಸ್ವಲ್ಪ ಕಡಿಮೆ ಆಗತ್ತೆ ಮೇಡಮ್ ಅವರ, ಸಿಕ್ಕಾಪಟ್ಟೆ ಮಳೆ, ಓ ಹಾ, ರೈತರಿಗೆಲ್ಲ ಫಲವು ಭಾಳ ಹಾಳಾಗೈತೆ ಮೇಡಮ್ ಅವರ. ಅಯ್ಯೋ ರಾಮ. ಮೊನ್ನೆ ನೋಡ್ರಿ ಮೇಡಮ್ ಅವರ, ಅಪ್ಪಾಜಿ ಅವ್ರು ನನಗೆ ಬೆಳಗಿನ ಜಾವ ಕನಸಿನಲ್ಲಿ ಬಂದು, ಹ್ಮ್, ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತು ಚರುಣಿಯಪ್ಪ, ನಿಮ್ಗೆ ಏನು ಕೊಡೋಕ್ಕಾಗತ್ತೆ ನಾನು ಅಂತ ಭಾಳ ನನಗೆ ಅದು ನೋಡ್ರಿ ಮೇಡಮ್ ಅವರ. ದೇವ್ರು ನೋಡ್ದಂಗೆ ನಾನು, ನನಗೆ ಪುಣ್ಯ ನಂದು, ಅದು ಕನಸಲ್ಲಿ ನೋಡೋ ಭಾಗ್ಯ ಸಿಕ್ತು ನನಗೆ. ಎರಡು ಟೈಮ್ ಬಂದಿದ್ದಾರೆ ಅಪ್ಪಾಜಿ ಅವರು, ನನ್ನ ಪುಣ್ಯ ಅಂತ ಅಂತೀರ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರ್ಬೇಕು ಮೇಡಮ್ ಅವರ. ಯಾವಾಗ್ಲೂ ಇರತ್ತಪ್ಪ. ಅವ್ರ ಜೊತೆಗಿರೋ ಒಡನಾಟ ಚಿತ್ರನಟರ ಜೊತೆಗೆ ಎಲ್ಲ ಭಾಳ ನಾನು ವಿಷಯ ತಿಳ್ಕೊಂಡಿದ್ದೀನಿ, ನನಗೆ ಭಾಳ ಖುಷಿ ಆಗತ್ತೆ ಮೇಡಮ್ ಅವರ. ಓ ಥ್ಯಾಂಕ್ ಇವತ್ತು ಯು. ಅಭಿಮಾನಿ ಆಗಿ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಅಖಿಲ ಕರ್ನಾಟಕ ಕೃಷ್ಣವರ್ಧನ್ ಅಭಿಮಾನ ಸಂಘದ್ದು, ಹ್ಮ್ ನಮ್ಮ ರಾಜ್ಯಾಧ್ಯಕ್ಷರು ವೈಶ್ವಮೂರ್ತಿ ಅವ್ರು ಗೊತ್ತಲ್ಲ ಮೇಡಮ್ ಅವ್ರು, ನಿಮ್ಮ ಮನೆಗೆಲ್ಲ ಬಂದಿದ್ದಾರೆ ಭಾಳ ಸತಿ. ಹೌದು. ಸಂಘಟನೆಯಿಂದ ಮೈಸೂರಲ್ಲಿ ಸ್ಮಾರಕ ಬೇಗ ನಮಗೆ ಸೆಪ್ಟೆಂಬರ್ ಅವ್ರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ, ನಮಗೆ ಭಾಳ ಖುಷಿ ಆಗುತ್ತೆ. ಅದು ದೊಡ್ಡ ಹಬ್ಬ ಆಗಿ ಆಚರಣೆ ಮಾಡಕಂತ ಮೇಡಮ್ ಒಟ್ಟು ಸೇರಿ. ಅಪ್ಪ ಮಾಡೋಣ ಮಾಡೋಣ. ಹೌದು ಮೇಡಮ್ ಅವ್ರೆ, ಎಷ್ಟು ನಮಗೆ ಇದಾಯ್ತು ಅಷ್ಟು ಮುಂದಕ್ಕೂ ಒಳ್ಳೇದಾಗತ್ತೆ ಮೇಡಮ್ ಅವ್ರ. ಈಗ ನಿಮ್ಮ ಕುಟುಂಬ ಜೊತೆಗೆ ನಾವು ಯಾವಾಗಲೂ ಚಿರಋಣಿ ಅದ ಮೇಡಮ್ ಅವರ, ಮುಂದೂ ಇರ್ತೇವೆ, ಯಾವಾಗಲೂ ನಿಮ್ಮ ಸಪೋರ್ಟ್ ಯಾವಾಗಲೂ ಇರ್ತೇವೆ ಮೇಡಮ್ ಅವರ. ನಾನು ಯಾವಾಗಲೂ ಅದನ್ನ ಹೇಳ್ಕೊಂತ ಬಂದೇನೆ ಮೇಡಮ್ ಅವರ, ನಾವು ಕುಟುಂಬದವ್ರ ವಿರುದ್ಧ ಬಿಟ್ಟು ಎಲ್ಲೆಲ್ಲಿ ನಾವು ಯಾವ ಕಾರ್ಯಕ್ರಮ ಮಾಡಲ್ಲ ಅಂತ ಹೇಳಿ ಮೇಡಮ್ ಅವರ. ನಾವು ರಾಣಿ ಮನರಾಗ ಹಾವೇರಿ ಕಾರ್ಯಕ್ರಮ ಮಾಡಿದ್ ಮೇಡಮ್ ಅವರ, ನಿಮ್ಮನ್ನು ಅಷ್ಟರ ಕುಟುಂಬ ಸಮೇತ ಕರೆಸಿ ಅವ್ರು ಮಾಡೋದು ನಾ ಕಾರ್ಯಕ್ರಮ, ಅಲ್ಲಿವರೆಗೂ ನನ್ನ ಅಪ್ಪಾಜಿಯವ್ರ ಕಾರ್ಯಕ್ರಮ ಮಾಡಲ್ಲ ಮೇಡಮ್ ಅವರ, ನನ್ನ ಆಸೆ. ಹೌದು ಮೇಡಮ್ ಅವರ, ಈಗ ನಾವು ಏನೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಒಂದು ದೇವಸ್ಥಾನಕ್ಕೆ ಹೋಗ್ಕೊಂಡ್ರೆ ಗುಡಿ ಇಲ್ಲದ ಮೂರ್ತಿ ಇಲ್ಲದ ಕೂದ ಹಾಕತ್ ಮೇಡಮ್ ಅವ್ರ. ನಾವು ಮೇನ್ ಇಂಪಾರ್ಟೆಂಟ್ ನಿಮ್ಮ ಆಶೀರ್ವಾದ ಬೇಕು ನಮಗೆ. ಹೂನಪ್ಪ, ಯಾವಾಗ್ಲೂ ಸದಾ ಇದ್ದೇ ಇರುತ್ತಪ್ಪ. ನಮ್ಮ ಅನಿರುದ್ಧ ಬಾಸು ಅವರು, ನಾನು ಯಾವಾಗ್ಲೂ ಅವ್ರ ಬಾಸು ಅಂತಾನೆ ಕರೆಯೋದು, ಹ್ಮ್, ಅವರು ಸೀರಿಯಲ್ ಚೆನ್ನಾಗಿ ಹೋಗ್ತಾ ಇದೆ, ಮುಂದಿನ ಒಳ್ಳೆ ಅವ್ರ ಸಿನಿಮಾಗಳು ಸಿಗಲಿ ಅಂತ ನಾನು ಶುಭಾರಿಸ್ತೇನೆ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮದಾದ ಕೊಡುಗೆ ಭಾಳ ಆಯ್ತು ಮೇಡಮ್ ಅವರ. ನಾವು ಎಷ್ಟು ಹೇಳಿದ್ರು ಸಾಲ್ದೇನೆ, ಅಮ್ಮವ್ರದ್ದು ಅಪ್ಪಾಜಿ ಅವ್ರದ್ದು ಎಂತೆಂತ ಸಿನಿಮಾಗಳು. ನಿನ್ನೆ ಶಂಕರ್ ಭಟ್ ಅವರು ಹುಟ್ಟಹಬ್ಬಕ್ಕೆ ನಾವು ನಮ್ಮ ಸಂಘಟನೆಯಿಂದ ಶುಭಾರಿಸಿದ್ ಮೇಡಮ್ ಅವ್ರಿಗೆ, ಹಾ, ಅಪ್ಪಾಜಿ ಅವ್ರ ಜೊತೆಗೆ ಇರೋದೆಲ್ಲ ಒಡನಾಟ ಹಂಚ್ಕೊಂಡ್ರು ನಮಗೆ.
ಅವರು ಹೃದಯವಂತರು ಯಜಮಾನರು ಅಂತ ಒಬ್ಬ ಮೇರು ನಟ ನನ್ನ ಹೃದಯದಲ್ಲಿ ಯಾವಾಗಾದ್ರು ಅಂತ ಹೇಳ್ಕೊಂಡ್ರು ಮೇಡಮ್ ಅವರು. ಯಾರು ಮರೆಯಕ್ಕಾಗಲ್ ಬಿಡ್ರಿ ಅಪ್ಪಾಜಿಯವರು, ಅವರು ಅಂತ ಕೊಡುಗೆ ನಾವು ಇವತ್ತಿಗೆ ಆರಾಧ್ಯ. ನಮ್ಮ ಎಲ್ಲಾ 30 ಜಿಲ್ಲೆಯಲ್ಲಿ ಸಂಘಟನೆ ಅಭಿಮಾನಿಗಳು ಅಂದ್ರೆ ಅವ್ರಿಗೆ ಎಷ್ಟು ಅಭಿಮಾನಿಗಳು ಇದ್ದಷ್ಟು ಯಾರಿಗಿಲ್ಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮೇಡಮ್. ಅದು ನಾವು ಹೆಮ್ಮೆ ಎಂದು ಹೇಳ್ಕೊಂತೀನಿ. ಅದೇ ಏನ್ತೀರಿ ಮೇಡಮ್? ಹೌದಪ್ಪ, ಆಗ್ಲಿ, ಎಲ್ಲಾನು ಆ ದೇವ್ರ ಇಚ್ಛೆ, ಏನೇನ್ ಮಾಡ್ತಾನೆ ಎಲ್ಲ ಒಂದೇ. ಎಲ್ಲ ಒಳ್ಳೇದಾಗಿ ಆಗತ್ತೆ ಬಿಡ್ರಿ ಮೇಡಮ್. ಅದು ನಿಮ್ಮದು ದೊಡ್ಡ ಗುಣ. ಅಭಿಮಾನಿಗಳಿಗೆ ಗೊತ್ತು, ಪ್ರೀತಿ ವಿಶ್ವಾಸದಿಂದ ಎಷ್ಟು ನೀವು ಗೌರವ ಕೊಡ್ತೀರಾ, ನಮಗೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಪಾ. ಮತ್ ಮೇಡಮ್ ಅವರ ಏನಿಲ್ಲಪ್ಪ, ಮತ್ತೀಗ ನಿಮ್ದು ಯಾವ್ದಾರು ವಸ್ತ್ರಾಲಂಕಾರದ್ದು ವಿನ್ಯಾಸ ಇದು ಬಂದಿಲ್ಲ ಮೇಡಮ್ ಅವರ? ಇಲ್ಲ ಇಲ್ಲ, ಅಮ್ಮಿ ಅವ್ರಿಗೇನೆ ಮಾಡ್ತೀನಲ್ಲ, ಅದೇ ಇದೆಪ್ಪ. ಇದು ಇದ್ರ ಜೊತೆ ಜೊತೆಲಿ ಸೀರಿಯಲ್ಲು ಹೌದು ಹೌದು ಹೌದು, ಸೂಪರ್ ಬಿಡ್ರಿ ಅವ್ರದ್ದು ಎಲ್ಲ. ಅದು ನೀವು ಕೋಟ್ ಗಿಟ್ ಇದ್ರದ್ದು ಎಲ್ಲರಿಗೆ. ನಿಮ್ದು ವಸ್ತ್ರ ನೋಡಿದೆ ಮೇಡಮ್ ಅವ್ರ, ನೀವು ಸುಮಾರು ಒಂದು 50ರಿಂದ 60 ಸಿನಿಮಾಗಳು ಎಲ್ಲ ಇದ್ರ ಮಾಡಿದಿರಾ. ಅಪ್ಪಾಜಿಯವ್ರ ಸಿನಿಮಾದಲ್ಲಿ ಹಾಡಿಗೆ ಎಲ್ಲ ನೀವು ಅವ್ರ ಕೋಟ್ ಗಿಟ್ಟು ಯಾಮಿನಿ ಇದರಾಗಿರ್ಬೋದು, ಪ್ರತಿಯೊಂದು ಸಿನಿಮಾದಲ್ಲಿ ನೀವು ಚೆನ್ನಾಗಿ ವಿನ್ಯಾಸ ಮಾಡಿದಾರ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಇನ್ನು ನಿಮ್ಮ ಕಡೆದಂತ ಒಳ್ಳೊಳ್ಳೆ ಸಿನಿಮಾಗಳು ಅವಕಾಶ ಸಿಗಲಿ ಅಂತ ನಾ ಭಗವಂತನ ಬೇಡ್ಕೊಂತೀನಿ. ನಿಮ್ಮ ಥ್ಯಾಂಕ್ ಯು, ಆರೋಗ್ಯ ಆಯಸ್ಸು ಕೊಟ್ಟು ಭಗವಂತನ ನೂರ್ಕಾಲ ಹಿಂಗೆ ಚೆನ್ನಾಗಿರ್ಬೇಕು, ನಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ಶುಭಾರಸ್ತೇನೆ ಮೇಡಮ್. ಹೌದಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು ಪಾ. ಮೇಡಮ್ ಅವರ, ನಮ್ಮ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿಗೆ ನಿಮ್ಮನ್ನ ಆಹ್ವಾನ ಮಾಡ್ಬೇಕನ್ನ ಭಾಳ ಆಸೆ ಐತಿ. ಅದು ಯಾವಾಗ ಕಾಲ್ ಕೊಡಿ ಬರ್ತೈತೆ ಅಪ್ಪಾಜಿ ಅವ್ರ ಕಡೆಯಿಂದ? ಮಾಡೋಣ. ನಾವು ಅದೇ ಮೇಡಮ್ ಅವ್ರ, ಇಲ್ಲಿ ಬನಶಂಕರಿ ದೇವಸ್ಥಾನ ಉದ್ಘಾಟನೆ ಐತೆ ಮೇಡಮ್ ಅವ್ರ ಈ ತಿಂಗಳು. ಬನಶಂಕರಿ ದೇವಸ್ಥಾನ ಮೇಡಮ್ ಅವರ ರಾಣೆಬೆನ್ನೂರು ಅಲ್ಲಿ ಓ ಸರಿ ಸರಿ, ಭಾಳ ಚೆನ್ನಾಗಿ ಕಟ್ಟಿದ್ರು, ಅದಕ್ಕೆ ನಿಮ್ಮನ್ನ ಅಮ್ಮವ್ರನ್ನ ಆಹ್ವಾನ ಮಾಡಿ ಅದ್ರ ಸಂಬಂಧ ಸ್ವಲ್ಪ ಅಲ್ಲಿ ಭೇಟಿ ಮಾಡಕ್ಕೆ ನನಗೆ ಕಾಲ ಅವಕಾಶ ಸಿಗಲಿಲ್ಲ ಅಲ್ಲಿ ಅರಮನೆ ಪ್ಯಾಲೇಸ್ ಅಲ್ಲಿ. ಓಕೆ ಓಕೆ ಓಕೆ, ಅದಕ್ಕೆ ಮನೇಲಿ ಕೂತು ಮಾತಾಡಿಸಿ ಆಶೀರ್ವಾದ ಪಡ್ಕೊಂಡು ಹೋದ್ರಕತೆ ಅಂತಂದು ಹುಡುಗನ್ ಕರ್ಕೊಂಡ್ ಬಂದ್ ಮೇಡಮ್ ಅವರ. ಮತ್ತೆ ಮನೇಲಿ ಇರಲಿಲ್ಲ, ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಯಾರಪ್ಪ, ಲೇಟ್ ಆಗತ್ತೆ ಅಂತಂದು ಅಜ್ಜವ್ರು ಹೇಳಿದ್ರು. ಆತ್ ಬಿಡ್ರಿ, ಮತ್ತೆ ಯಾವಾಗ ಒಂದ್ ಟೈಮ್ ಬಂದಾಗ ನಮಗೆ ಮನೆ ಒಂದು ನೋಡಿದ್ರೆ ಮೇಡಮ್ ಅವ್ರ, ಅದೊಂದು ಭಾಳ ಖುಷಿ ಆಯ್ತು. ಸಿಂಪಲ್ ಆಗಿ ಅಚ್ಚುಕಟ್ಟಾಗಿ ಚೆನ್ನಾಗಿದೆ. ಹೌದು ಮೇಡಮ್ ಅವರ, ನಿಮ್ಮ ಮನಸ್ಸು ದೊಡ್ಡ ಮನಸ್ಸು. ಅಭಿಮಾನಿಗೆ ಆರಾಧ್ಯ ದೇವ ಅಪ್ಪಾಜಿಯವ್ರದ್ದು ಯಾವಾಗಲೂ ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ, ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಮಗೆ ಅಭಿಮಾನಿಗಳ ಸಂಘದವ್ರಿಗೆ. ಓಪ ಸರ್, ಏನು ಶೂಟಿಂಗ್ ಹೋಗ್ಯಾರ ಮೇಡಮ್ ಅವರ? ಓಪ ಶೂಟಿಂಗ್ ಎಲ್ಲಿ? ವಾರದಾಗ 2 ಸಲ ಕಂಟಿನ್ಯೂ ಇರುತ್ತೆ ಅಲ್ಲಿ ಮೇಡಮ್ ಅವರ? ಕಂಟಿನ್ಯೂಸ್ ಇರುತ್ತಪ್ಪ, ಯಾವಾಗ್ಲೂ ಒಂದ್ ದಿವಸ ಹಾಲಿಡೇ ಇರುತ್ತೆ ಅಷ್ಟೇ. ಅವ್ರು ಫುಲ್ ಬಿಜಿ ಬಿಡ್ರಿ, ಸಿಗೋದಿಲ್ಲ ಸರ್ ಈಗ. ಹೌದು. ಆತ್ ತಗೊಳ್ರಿ ಮೇಡಮ್. ರೋಟರ್ ಆರಾಮದಿರಲ್ಲ ಮೇಡಮ್ ರೋಟರ್ ಮನೆಯಲ್ಲಿ? ಓಪ ಎಲ್ಲ ಆರಾಮಾಗಿದೆ. ನಾನು ಭಾಳ ದಿವಸ ಆಯ್ತು, ಎಲ್ಲ 1-2 ತಿಂಗಳಾಯ್ತು ಮೇಡಮ್ ಅವ್ರ, ನಿಮಗೆ ಫೋನ್ ಮಾಡಿದ್ದೆ, ನಿಮ್ಮ ಊಟ ಬುಕ್ ವಿಶ್ ಮಾಡಿದ್ದೇನೆ ನಾನು. ಅದಕ್ಕೆ ನಿಮ್ಮ ಜೊತೆಗೆ ನಾನು ತಿಂಗಳಿಗೆ 2 ತಿಂಗಳಿಗೆ ಮಾತಾಡಲಿ ಅಂದ್ರೆ ಸಮಾಧಾನ ಆಗಲ್ಲ ಮೇಡಮ್ ಅವ್ರ ನಿಮಗೆ. ಯಾಕಂದ್ರೆ ಮಾತಾಡ್ಕಂತದ ನಿಮ್ ನಾನು ಒಬ್ಬ ನಿಮ್ಮ ಕುಟುಂಬ ಸದಸ್ಯನಾಗಿರೋದ್ರಿಂದ ನಮಗೆ ಭಾಳ ಖುಷಿ ಆಗೈತಿ. ಅಮ್ಮವ್ರ ಬಗ್ಗೆನ ಆರೋಗ್ಯ ನಮ್ಗೆ ಚೆನ್ನಾಗಿರ್ಬೇಕು, ಅವರು ನೂರ್ ಕಾಲು ಚೆನ್ನಾಗಿ ನಗ್ನತೆ ಇರ್ಬೇಕು. ಮನೇನ ಕಟ್ಟಡ ಚೆನ್ನಾಗಿ ನಡೆದೈತೆ ಮೇಡಮ್ ಅವ್ರ ಈಗ ಅಪ್ಪಾಜಿ ಅವ್ರ ಮನೇದು? ಈ ಯುಗಾದಿ ಓಪನಿಂಗ್ ಆಗತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ರೆ ಮೇಡಮ್ ಅವ್ರ? ಹೌದ್ರಿ, ಇಲ್ಲಪ್ಪ, ಇನ್ನ ಇನ್ನ ಲೇಟ್ ಆಗತ್ತೆ. ಇನ್ನೊಂದು 6-7 ತಿಂಗಳು ಬೇಕ್ರಿ ಹಂಗಾರೆ ಮೇಡಮ್ ಅವ್ರ. ಹೌದು ಹೌದು ಹೌದು. ಆಯ್ತು ತಗೊಳ್ರಿ ಮೇಡಮ್, ಒಳ್ಳೇದಾಗಲಿ. ಹ್ಮ್, ಥ್ಯಾಂಕ್ ಯು ಮೇಡಮ್ ಅವ್ರ. ಓಕೆ, ಧನ್ಯವಾದಗಳು ಮೇಡಮ್ ಅವ್ರ. ಮನೇನಲ್ಲಿ ಎಲ್ಲಾರು ಕೇಳ್ದೆ ಅಂತ ಹೇಳಿ. ಹಾಂ ಥ್ಯಾಂಕ್ ಯು, ಆಯ್ತು ಮೇಡಮ್ ಅವ್ರ. ಓಕೆ, ಥ್ಯಾಂಕ್ ಯು. ಶುಭರಾತ್ರಿ ಮೇಡಮ್ ಅವ್ರ. ಓಕೆ, ಥ್ಯಾಂಕ್ ಯು.